ಎಲ್ಲರಿಗೂ ನಮಸ್ಕಾರಗಳು ಒಂಬತ್ತನೆಯ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು ಯೋಗ ಮಾನಸಿಕವಾಗಿ ದೈಹಿಕವಾಗಿ ಆಧ್ಯಾತ್ಮಿಕ ಹಾಗೂ ಭೌತಿಕವಾಗಿ ಶಾಂತಿ ಸಂಯಮಗಳನ್ನು ಕಾಯ್ದುಕೊಳ್ಳಲು ಸಾಧಿಸಲಾಗುವ ಉನ್ನತ ಜೀವನ ಶಿಕ್ಷಣವೇ ಯೋಗ ಸಾವಿರಾರು ವರ್ಷಗಳಿಂದಲೂ ಭಾರತ ದೇಶದಲ್ಲಿ ಆಚರಿಸಲ್ಪಡುತ್ತಿರುವ ವಿದ್ಯೆಯು ಋಷಿ ಮುನಿಗಳ ಸಾಧಕರಿಂದ ವಿದ್ಯೆ ಮತ್ತು ಜೀವನ ಶೈಲಿಯಾಗಿ ಹರಿದು ಬಂದಿದೆ ಯೋಗ ಚಿತ್ತ ವೃತ್ತಿ ನಿರೋಧ ಎಂದ ಮಹಾಯೋಗಾಚಾರ್ಯ ಪತಂಜಲಿ ಮಹರ್ಷಿಗಳು ಯೋಗ ಪ್ರವರ್ತಕರು ಯೋಗ ಸೂತ್ರಗಳು ಎಂಬ ಗ್ರಂಥದ ಮೂಲಕ ಕ್ಲಿಷ್ಟಕರವಾದ ಯೋಗ ರಹಸ್ಯಗಳನ್ನು ಸುಲಭವಾಗಿ ತಿಳಿಸಿದ್ದಾರೆ ಆದ್ದರಿಂದ ನಿತ್ಯ ಜೀವನದಲ್ಲಿ ನಾವೆಲ್ಲರೂ ಯೋಗವನ್ನು ಅಳವಡಿ ಅಳವಡಿಸಿಕೊಳ್ಳೋಣ ಯೋಗಾಭ್ಯಾಸವನ್ನು ದಿನಕ್ಕೆ ಒಂದು ಗಂಟೆ ಮಾಡಿದರೆ ಸಾಕು ಆ ದಿನವೆಲ್ಲ ಉತ್ಸಾಹ ಉಲ್ಲಾಸದಿಂದಿರಲು ಸಾಧ್ಯ ಇದನ್ನು ಅನುಭವಿಸಿಯೇ ನೋಡಬೇಕು ನಿತ್ಯವೂ ಯೋಗಾಭ್ಯಾಸ ಮಾಡುವವರ ಮುಖದ ಕಾಂತಿ ಹೆಚ್ಚುತ್ತದೆ ಇಂದು ಟಿ ವಿಯಲ್ಲಿ ಫೇಸ್ಬುಕ್ ಇನ್ಸ್ಟಾಗ್ರಾಮದಲ್ಲಿ ಉಚಿತ ಯೋಗ ಕಲಿಕೆಗೆ ಅವಕಾಶವಿದೆ ಯೋಗದ ಬಗ್ಗೆ ಅನೇಕ ಪುಸ್ತಕಗಳು ಲಭ್ಯವಿವೆ ನಿರ್ದಿಷ್ಟ ರೋಗಗಳ ನಿವಾರಣೆಗೆ ನಿರ್ದಿಷ್ಟ ಯೋಗ ಮಾಡಬೇಕೆಂಬ ವೈಜ್ಞಾನಿಕ ವಿವರಣೆಗಳು ಸಿಗುತ್ತವೆ ಯೋಗವು ದೈಹಿಕ ಮಾನಸಿಕ ಆಧ್ಯಾತ್ಮಿಕ ಭೌತಿಕವಾದ ಅಭ್ಯಾಸವಾಗಿದೆ ಇದಕ್ಕೆ ಯಾವುದೇ ಜಾತಿ ಧರ್ಮ ವರ್ಣಭೇದವಿಲ್ಲ ಆಸಕ್ತಿ ಇರುವ ಇಚ್ಛಾಶಕ್ತಿ ಇರುವ ಯಾರಾದರೂ ಇದನ್ನು ಅಭ್ಯಾಸ ಮಾಡಬಹುದು ಯೋಗಾಭ್ಯಾಸದ ಮೂಲಕ ಸದೃಢ ದೇಹವನ್ನು ಪಡೆಯಬಹುದು ಯೋಗಾಭ್ಯಾಸದ ಮೂಲಕ ನೀವು ನಿಮ್ಮ ದೇಹವನ್ನು ಶುದ್ಧೀಕರಿಸಬಹುದು ಯೋಗಾಭ್ಯಾಸದ ಮೂಲಕ ಮಾನಸಿಕ ಒತ್ತಡ ನಿಯಂತ್ರಿಸಬಹುದು ಯೋಗಾಭ್ಯಾಸದ ಮೂಲಕ ಹಲವಾರು ಕಾಯಿಲೆಗಳನ್ನು ತಡೆಗಟ್ಟಲು ಸಾಧ್ಯ ಧನ್ಯವಾದಗಳು ಶರಣು ಶರಣಾರ್ಥಿಗಳು